ಬಂಡಾಯದ ವಿಚಾರಗಳು ಇಲ್ಲಿಗೆ ಮುಗಿತಾ ಅಂತ ನೋಡಿದ್ರೆ ನಿನ್ನೆ ಕೂಡ ಈಗಾಗಲೇ ಒಂದು ಮತ್ತೊಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರು 10 ಜನ ಅಭ್ಯರ್ಥಿಗಳನ್ನು ಆ ಪಟ್ಟಿಯಲ್ಲಿ ಘೋಷಣೆ ಮಾಡಿದ್ರು ಬಹು ನಿರೀಕ್ಷಿತವಾಗಿ ಮೈಸೂರಿನ ಕೃಷ್ಣರಾಜ ಕ್ಷೇತ್ರಕ್ಕೆ ರಾಮದಾಸ್ ಪ್ರಬಲ ಆಕಾಂಕ್ಷಿಯಾಗಿದ್ರು ಆದರೆ ರಾಮದಾಸ್ ಗೆ ಇಲ್ಲಿ ಟಿಕೆಟ್ ಮಿಸ್ ಆಗಿದೆ ಇಲ್ಲೂ ಕೂಡ ಆರ್ಎಸ್ಎಸ್ ಬ್ಯಾಕ್ ಗ್ರೌಂಡ್ ಇಂದ ಹಿಂದೂಪರ ಸಂಘಟನೆಯ ಒಬ್ಬ ಸದಸ್ಯರನ್ನ ಆರ್ಎಸ್ಎಸ್ ಮೂಲದ ಶ್ರೀವತ್ಸ ಅವರಿಗೆ ಮಣೆ ಹಾಕಲಾಗಿದೆ ಸೋ ಶಾಸಕ ರಾಮದಾಸ್ ಗೆ ಶಾಕ್ ಆಗಿದೆ ಟಿಕೆಟ್ ಕೈ ತಪ್ಪಿ ಹೋಗಿದೆ ಅದಕ್ಕೆ ರಾಮದಾಸ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಿನ್ನೆ ರಾತ್ರಿಯ ಬೆಂಬಲಿಗರ ಜೊತೆ ಒಂದು ರೌಂಡ್ ಚರ್ಚೆಯನ್ನ ಮುಗಿಸಿದ್ದಾರೆ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಶಾಸಕ ರಾಮದಾಸ್ ಇನಿ ಬೆಂಬಲಿಗರ ಸಭೆಯಲ್ಲಿ ಅಂತಿಮ ನಿರ್ಣಯವನ್ನ ಕೈಗೊಳ್ಳುತ್ತೀನಿ ಅಂತ ಹೇಳಿದ್ರು ಬೆಂಬಲಿಗರು ಏನು ಹೇಳ್ತಾರೆ ಟಿಕೆಟ್ ಕೈ ತಪ್ಪಿದೆ ಬಿಜೆಪಿ ಬಿಡ್ಲ ಕಾಂಗ್ರೆಸ್ ಸೇರ್ಲ ಹೆಂಗು ಇಬ್ಬರು ಸೇರ್ಕೊಂಡಿದ್ದಾರೆ ನಾನು ಹೋಗ್ಬಿಟ್ರೆ ಸಿಗುತ್ತಾ ಈ ರೀತಿಯಲ್ಲಿ ರಾಮದಾಸ್ ಪ್ಲಾನ್ ಮಾಡಬಹುದು ಆದರೆ ಅವರ ಮನವೊಲಿಸಬೇಕು ಅಂತ ಹೇಳಿ ಮೈಸೂರಿನ ಸಂಸದರು ಪ್ರತಾಪ್ ಸಿಂಹ ಅವರು ಆಗಮಿಸಿದ್ರು ರಾಮದಾಸ್ ಅವರ ನಿವಾಸಕ್ಕೆ ಭೇಟಿ ಕೊಡೋ ಪ್ರಯತ್ನ ಮಾಡಿದ್ರು ಅಭ್ಯರ್ಥಿ ಶ್ರೀವತ್ಸ ಕೂಡ ಪ್ರತಾಪ್ ಸಿಂಹ ಅವರ ಜೊತೆಗೆ ಇದ್ದರು ಆದರೆ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ತಾ ಇಲ್ಲ ಪ್ರತಾಪ್ ಸಿಂಹ ಅವರ ಜೊತೆ ಮಾತನಾಡದೆ ರಾಮದಾಸ್ ಅವರನ್ನ ಕಳಿಸ್ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಮನೆ ಬಾಗಿಲವರೆಗೂ ಬಂದಿರುವಂತ ಪ್ರತಾಪ್ ಸಿಂಹ ಮತ್ತು ಶ್ರೀವತ್ಸ ಅವರನ್ನ ಹಂಗೇ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಶಾಸಕ ರಾಮದಾಸ್ ಅದು ಸಿಂಬಾಲಿಕಲಿ ರಾಮದಾಸ್ ಅವರ ಕೋಪ ಎಷ್ಟಿದೆ ಬೇಸರ ಎಷ್ಟಿದೆ ಅದನ್ನ ತೋರಿಸುತ್ತೆ ಸೋ ಮನವಲಿಕೆಗೆ ಸದ್ಯಕ್ಕೆ ರಾಮದಾಸ್ ಆಸ್ಪದ ಮಾಡಿಕೊಟ್ಟಿಲ್ಲ ಆದರೆ ಪ್ರತಾಪ್ ಸಿಂಹ ಅವರು ಆ ಪ್ರಯತ್ನವನ್ನ ಕೈಬಿಡ್ತಾರೆ ಅಂತ ಕೂಡ ಹೇಳೋಕ್ಕಾಗಲ್ಲ ಮೋದಿ ಅವರ ಪರಮಾಪ್ತ್ರ ಬೇರೆ ರಾಮದಾಸ್ ಮೋದಿ ಅವರೇ ಕಾಲ್ ಮಾಡಿ ಹೇಳಿಬಿಟ್ರೆ ಮುಗೀತು ಅನ್ನೋ ನೆಲೆಯಲ್ಲೂ ಕೂಡ ಬಿಜೆಪಿಗರು ತಲೆ ಕೆಡಿಸ್ಕೊಂಡಿದ್ದಾರೆ ಏನೇನಾಗುತ್ತೆ ಡೀಟೇಲ್ಸ್ಗಳನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್ ರಾಮದಾಸ್ ಒಂದು ರೀತಿಯಲ್ಲಿ ಇದು 50-50 ಕ್ಷೇತ್ರನೇ ಆಗಿತ್ತು ಬಹಳ ಕ್ಲೋಸ್ ಆಗಿ ಮೋದಿ ಅವ್ರಿಗೆ ಇದ್ದ ತಕ್ಷಣಕ್ಕೆ ಟಿಕೆಟ್ ಸಿಕ್ಕಿಬಿಡಬೇಕು ಅನ್ನೋ ರೀತಿಯಲ್ಲೂ ಇರಲಿಲ್ಲ ಪ್ಲಸ್ ಈಗ ಟ್ರಾಲ್ಗೂ ಕೂಡ ಕಾರಣ ಆಗಿದೆ ಶಾಸಕ ರಾಮದಾಸ್ ಅವರ ಆಕ್ರೋಶ ಯಾವ ಮಟ್ಟಕ್ಕೆ ಹೋಗಬಹುದು ಏನು ನಿರ್ಧಾರಗಳನ್ನು ಕೈಗೊಳ್ಳೋ ಸಾಧ್ಯತೆ ಇದೆ ಸಚಿನ್ ಪ್ರಣತ್ ಇದು ಹೇಳಿ ಕೇಳಿ ಅತಿ ಹೆಚ್ಚು ಬ್ರಾಹ್ಮಣ ಸಮುದಾಯದ ಮತ ಬ್ಯಾಂಕ್ ಅನ್ನ ಹೊಂದಿರತಕ್ಕಂತ ಕ್ಷೇತ್ರ ಬಿಜೆಪಿಯಲ್ಲಿ ಇಲ್ಲಿ ಟಿಕೆಟ್ ತೆಗೆದುಕೊಂಡವ್ರಿಗೆ ಇಲ್ಲಿ ಗೆಲುವು ಅನ್ನೋದು ಕೂಡ ಮೊದಲಿಂದಲೂ ಕೂಡ ಬಂದಿದೆ ಆದ್ರೆ ಬಿಜೆಪಿಯ ಒಂದು ಒಳೇಟಿನ ಇದಕ್ಕೆ ಕಾಂಗ್ರೆಸ್ ಇಲ್ಲಿ ಒಂದೆರಡು ಸಲ ಗೆಲುವನ್ನ ಸಾಧಿಸಿದೆ ಈ ಬಾರಿ ಕೂಡ ಎಸ್ ಎ ರಾಮದಾಸ್ ಅವರು ಮತ್ತೊಮ್ಮೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಸಂಘಟನೆಯನ್ನ ಮಾಡಿದ್ರು ಜೊತೆಗೆ ಇಡೀ ದೇಶದಲ್ಲಿ ಮಾದರಿ ಕ್ಷೇತ್ರವನ್ನ ನಾನು ಮಾಡಬೇಕು ಅಂತೇಳಿ ರಾಮದಾಸ್ ಅವರು ಹೊರಟಿದ್ರು ಇದಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದ್ಯಾ ಜೊತೆಗೆ ಇಲ್ಲಿ ಆರ್ಎಸ್ಎಸ್ ಮೂಲದ ಶ್ರೀವತ್ಸ ಅವರಿಗೆ ಟಿಕೆಟ್ ಕೊಡುವ ಮೂಲಕ ರಾಮದಾಸ್ ಅವರ ನಾಗಲೋಟಕ್ಕೆ ಬ್ರೇಕ್ ಅನ್ನ ಹಾಕಿರುವಂತದ್ದು ಮೋದಿ ಅವರ ಪರಮಾಪ್ತರಲ್ಲಿ ಗುರುತಿಸಿಕೊಂಡಿರತಕ್ಕಂತ ಎಸ್ ಎ ರಾಮದಾಸ್ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ ಯಾಕಂದ್ರೆ ಆರ್ಎಸ್ಎಸ್ ಬ್ಯಾಕ್ ಗ್ರೌಂಡ್ ಇರತಕ್ಕಂತಹ ಇನ್ನು ಮೈಸೂರಿನ ನಗರಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀವತ್ಸ ಅವರಿಗೆ ಟಿಕೆಟ್ ಕೊಡುವ ಮೂಲಕ ರಾಮದಾಸ್ ಅವರಿಗೆ ಕೋಕ್ ಕೊಟ್ಟಿದೆ ಬಿಜೆಪಿಯ ಹಲವು ಹೊಸ ಬದಲಾವಣೆಯನ್ನ ಈ ಬಾರಿಯ ಚುನಾವಣೆಯಲ್ಲಿ ಮಾಡಿದೆ ಹಳೆ ಮುಖಗಳಿಗೆ ಕೋಕ್ ಕೊಟ್ಟಿದೆ ಜಗದೀಶ್ ಶೆಟ್ಟರ್ ಇರಬಹುದು ಈಶ್ವರಪ್ಪ ಇರಬಹುದು ಲಕ್ಷ್ಮಣ್ ಸವದಿ ಇರಬಹುದು ಆ ಸಾಲಿಗೆ ಈಗ ಮತ್ತೊಬ್ರು ಹಿರಿಯ ಶಾಸಕ ರಾಮದಾಸ್ ಅವರು ಸೇರ್ಕೊಂಡಿದ್ದಾರೆ ಮೊದಲಿಂದಲೂ ಕೂಡ ರಾಮದಾಸ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಡಿ ಅಂತೇಳಿ ಇದೇ ಬ್ರಾಹ್ಮಣ ಸಮಾಜ ಏನು ರಾಜ್ಯಾಧ್ಯಕ್ಷರಾಗಿರ್ಬೋದು ಜೊತೆಗೆ ರಾಷ್ಟ್ರದ ಅಧ್ಯಕ್ಷರು ಜೊತೆಗೆ ಮೋದಿ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ರು ರಾಮದಾಸ್ ಅವರು ಯಾವುದೇ ಕಾರಣಕ್ಕೂ ಕೂಡ ನಮಗೆ ಅಭಿವೃದ್ಧಿ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಹೀಗಾಗಿ ಅವರಿಗೆ ಟಿಕೆಟ್ ಅನ್ನ ಕೊಡಬೇಡಿ ಅಂತೇಳಿ ಇದೊಂದು ಎಫೆಕ್ಟ್ ರಾಮದಾಸ್ ಅವರಿಗೆ ತಟ್ಟಿದ್ಯಾ ಕ್ಷೇತ್ರದಲ್ಲಿ ಆಂತರಿಕ ಕಚ್ಚಾಟ ಮೂರನೇವರಿಗೆ ಲಾಭವನ್ನ ತಂದುಕೊಟ್ಟಿದ್ಯಾ ಇಲ್ಲಿ ರಾಮದಾಸ್ ಇದ್ರು ಜೊತೆಗೆ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ರಾಜೀವ್ ಅವರು ಇದ್ರು ರಾಜೀವ್ ಅವರಿಗೆ ಇನ್ನೇನು ಟಿಕೆಟ್ ಸಿಕ್ಕೇ ಬಿಡ್ತು ಅನ್ನೋ ಒಂದು ಹೊತ್ತಿನಲ್ಲೇ ಇದೀಗ ಶ್ರೀವತ್ಸ ಅವರು ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ ಹೀಗಾಗಿ ರಾತ್ರಿ ತಡರಾತ್ರಿ ರಾಮದಾಸ್ ಅವರ ವಿದ್ಯಾರಣ್ಯಪುರಂನ ನಿವಾಸಕ್ಕೆ ತೆರಳಿದಂತಹ ನಾಯಕರ ದಂಡು ಬರಿಗೈಲಿ ವಾಪಸ್ ಬಂದಿದೆ ರಾಮದಾಸ್ ಅವರು ಮನೆಯಲ್ಲಿದ್ದರೂ ಕೂಡ ಅವರನ್ನ ಮಾತಾಡಿಸದೆ ವಾಪಸ್ ಕಳಿಸಿರ್ತಕ್ಕಂಥದ್ದು ಇವತ್ತು ಬೆಂಬಲಿಗರ ಸಭೆಯನ್ನ ಕರೆದಿರತಕ್ಕಂಥ ರಾಮದಾಸ್ ಅವರು ತಮ್ಮ ನಡೆಯನ್ನ ಏನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ರಾಜಕಾರಣವನ್ನ ಮಾಡ್ಬೇಕಾ ಅಥವಾ ಮನೆಯಲ್ಲಿ ಇರಬೇಕಾ ತಟಸ್ಥವಾಗಿರ್ಬೇಕಾ ಅಥವಾ ಸಕ್ರಿಯ ರಾಜಕಾರಣದಲ್ಲಿ ಇರಬೇಕಾ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ನಾನು ಬೆಂಬಲಿಗರ ಜೊತೆಗೆ ಮಾಡ್ತೇನೆ ಅದಾದ ಬಳಿಕ ನನ್ನ ನಿರ್ಧಾರವನ್ನ ಪ್ರಕಟಿಸ್ತೇನೆ ಅನ್ನೋದು ಕೂಡ ರಾಮದಾಸ್ ಅವರ ಮಾಹಿತಿ ಆಗಿರ್ತಕ್ಕಂಥದ್ದು ಹೀಗಾಗಿ ಕೆಆರ್ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಗೆ ಬಂಡಾಯದ ಭೀತಿ ಎದುರಾಗುವಂತ ಲಕ್ಷಣ ಕೂಡ ಇರ್ತಕ್ಕಂಥದ್ದು ಈಸಿಯಾಗಿ ಗೆಲ್ಲಬಹುದಂತ ಕ್ಷೇತ್ರದಲ್ಲಿ ಈ ಒಳೇಟಿನ ಏನು ಲಾಭವನ್ನ ಕಾಂಗ್ರೆಸ್ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹೀಗಾಗಿ ಇಬ್ಬರು ಕಚ್ಚಾಟದಲ್ಲಿ ರಾಮದಾಸ್ ಇರ್ಬೋದು ರಾಜೀವ್ ಅವರ ನಡುವಿನ ಟಿಕೆಟ್ನ ಫೈಟ್ ನಡುವೆ ಮೂರನೇ ವ್ಯಕ್ತಿ ಇದೀಗ ಎಂಟ್ರಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದೊಂದು ಆಶ್ಚರ್ಯ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಪ್ರಣತ್ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ